ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೀಟ್ ಡಾಕ್ಯುಮೆಂಟ್ ಒರಿಫಿಕೇಶನ್ ಸ್ಲಿಪ್ ಇರದೆ ಇದ್ರ ಬಗ್ಗೆ ತಿಳಿದುಕೊಳ್ತಿದ್ದೀವಿ ವಿಷಯ ಅಂತ ಹೇಳಿದ್ರೆ ನಮ್ಮ ಕೇದವ್ರು ಇಂದು ಮುಂಜಾನೆ ಯಾವ್ಯಾವ ವಿದ್ಯಾರ್ಥಿಗಳು ಕೆ ಸಿ ಇಟಿಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರು ಅಂತಹ ವಿದ್ಯಾರ್ಥಿಗಳಿಗೆ ತಮ್ಮ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಇಂದು ಮುಂಜಾನೆಯಿಂದ ಸೊ ಯಾವ್ಯಾವ ವಿದ್ಯಾರ್ಥಿಗಳು ತಮ್ಮ ನೀಟ್ ರೋಲ್ ನಂಬರ್ನ ಆಲ್ರೆಡಿ ಎಂಟರ್ ಮಾಡಿದ್ರು ಅವರಿಗೆ ಡಾಕ್ಯುಮೆಂಟ್ ಒರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಈಗ ನೀಡಿದ್ದಾರೆ ಸೊ ಆಲ್ರೆಡಿ ಯಾವ್ಯಾವ ವಿದ್ಯಾರ್ಥಿಗಳು ಈ ಒಂದು ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿದ್ರಿ ಕೆ ವೆಬ್ಸೈಟ್ ಅಲ್ಲಿ ಅವರು ಈಗ ನೀಟ್ ಡಾಕ್ಯುಮೆಂಟ್ ಒರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಓಕೆನಾ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ತಿಳ್ಕೊಳ್ಳೋದಾದ್ರೆ ನೀವು ಯಾವ ಲಿಂಕ್ನ ಮೂಲಕ ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿದ್ರಿ ಅದರ ಮೂಲಕನೇ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ ಒರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ ಅದು ಮುಂದೆ ಬೇಕಾಗುತ್ತೆ ಅದಕ್ಕೋಸ್ಕರ ಅದ್ರ ಪ್ರಿಂಟ್ಔಟ್ ಕೂಡ ತೆಗೆದುಕೊಂಡು ಇಟ್ಕೊಂಡ್ರಿ ನಂತರ ಆ ಡಾಕ್ಯುಮೆಂಟ್ ಪೇಜ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕೀ ಇರತ್ತೆ ನಂತರ ಅಪ್ಲಿಕೇಶನ್ ನಂಬರ್ ಇರತ್ತೆ ಈ ಎಲ್ಲ ಡೀಟೇಲ್ಸ್ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಂಡಿರಿ ಯಾಕಂದ್ರೆ ಹೇಳಿದ್ರೆ ಮುಂದೆ ನಿಮಗೆ ಆಪ್ಷನ್ ಎಂಟ್ರಿಗೆ ಸಹಾಯ ಆಗತ್ತೆ ಹಾಗಿದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅದ್ರ ಕೂಡ ಇಂದು ಮುಂಜಾನೆ ಒಂದು ವಿಡಿಯೋನ ಮಾಡಿದ್ದೆ ಚೆಕ್ ಮಾಡಿ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಟಾಪ್ ನೋಡುವ ಇರುತ್ತೆ ಆಲ್ ದಿ ಬೆಸ್ಟ್ ಜೈ ಹಿಂದ್ ಒಂದು ಮಾತಾರಾಮ್